ಕೊರೋನಾ ಹೆಚ್ಚಳದ ಹಿನ್ನೆಲೆ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಸಿ ನಾರಾಯಣ ಗೌಡರ ನೇತೃತ್ವದಲ್ಲಿ ಆರೋಗ್ಯ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಸಚಿವರು ಒಂದು ನಮ್ಮ ಜನಗಳಿಗೆ ಆಹಾರ ಇದು ಕೊರೋನಾ ಬರಬಾರದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಒಂದು ಔಷಧ ಕಿಟ್ನ ವಿತರಣೆ ಮಾಡ್ತಾ ಇದ್ದಾರೆ ಎಲ್ಲಾ ಮಂಡಲದಲ್ಲೂ ಆಗ್ತಾ ಇದೆ ಹಾಗೆ ಈ ಬಸವನ ಗ್ರಾಮದಲ್ಲೂ ನಾವು ಒಪ್ಪಿಕೊಂಡಿದ್ದೀವಿ ಈಗೇನು ಅವರು ತಿಳಿಸಿದ್ರು ಆ ರೀತಿ ಮುಂಜಾಗ್ರತೆಯಾಗಿ ನೀವು ಔಷಧಿ ಮತ್ತೆ ಮಾಸ್ಕ್ ಸ್ಯಾನಿಟೈಸರ್ ನ ಬಳಸೋದ್ರ ಮುಖಾಂತರ ಈ ಕರೋನಾನ ತಡೆಗಟ್ಟಬೇಕು ಯಾರನ್ನು ಗಾಬರಿ ಆಗಬಾರದು ಸಾಮಾಜಿಕ ಅಂತರನ ಕಾಪಾಡಿಕೊಳ್ಳಬೇಕು ಜಿಲ್ಲೆಯ ಬಸರಾಳು ಗ್ರಾಮದಲ್ಲಿ ಆರೋಗ್ಯ ಕಿಟ್ಗಳನ್ನು ವಿತರಣೆ ಮಾಡಲಾಗಿದ್ದು ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಶಿವಕುಮಾರ್ ಆರೆದ್ದೇರವರು ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಉಪಸ್ಥಿತಿಯಲ್ಲಿ ಕ್ರಮವಾಗಿ ಆರೋಗ್ಯ ಕಿಟ್ಗಳನ್ನು ಹಂಚಲಾಯಿತು ಎಂದು ತಿಳಿಸಿದರು ಇದೇ ವೇಳೆ ಸ್ಥಳೀಯ ಹಲವು ಬಿಜೆಪಿ ಮುಖಂಡರು ಹಾಜರಿದ್ದರು ಕರೋನಾ ಕಾಯಿಲೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಎಲ್ಲ ಅಬ್ಬಿ ಈ ಜನನ ಧೂಳಿ ಧೂಳಿ ಮಾಡ್ತದೆ ಅದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ಗಣತಂತ್ರ ರಾಜ್ಯ ಸರ್ಕಾರ ಈ ಕರೋನಾನ ತೊಲಗಿಸಬೇಕು ಅಂತ ಹೇಳಿ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಆರೋಗ್ಯ ಕಿಟ್ನ ಹಂಚ್ತಾ ಇದ್ದಾರೆ ಇವತ್ತು ಅದಕ್ಕೆ ಸಲುವಾಗಿ ನಮ್ಮ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಮನ್ ನಾರಾಯಣಗೌಡರು ನಮ್ಮ ಬಸರಾಳು ಹೋಬಳಿ ಗ್ರಾಮದಲ್ಲಿ ಕರೋನಾ ಹೋಗ್ಬೇಕು ತೊಲಗಲಿ ಅಂತ ಆರೋಗ್ಯ ಕಿಟ್ಟನ್ನು ವಿತರಣೆ ಮಾಡಿದೋ ಅದೇ ಥರ ಪ್ರತಿಯೊಂದು ಹೋಬಳಿ ಜಿಲ್ಲೆಯಲ್ಲೂ ಕೂಡ ಉಸ್ತುವಾರಿ ಸಚಿವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ನಮ್ಮೂರಿನ ಗ್ರಾಮ ದೇವತೆಯಲ್ಲಿ ಕೈ ಮುಗಿದು ಕೇಳ್ತೀವಿ ಈ ಕರೋನಾ ಕಾಯಿಲೆ ಆದಷ್ಟು ಬೇಗ ನಮ್ಮ ರಾಜ್ಯ ದೇಶವನ್ನು ಬಿಟ್ಟು ತೊಲಗಲಿ ಅಂತ ಹೇಳಿ ನಾವು ಕೂಡ ನಮ್ಮ ಗ್ರಾಮ ದೇವತೆಯಲ್ಲಿ ನಮಸ್ಕಾರ ಮಾಡಿ ಕೇಳ್ತೀವಿ ಮತ್ತು ಇನ್ನೊಂದು ಹೇಳಬೇಕಂತಂದರೆ ಏನು ಸರ್ಕಾರ ಭಾರಿ ಒತ್ತು ಕೊಟ್ಟು ಈ ಕರೋನಾ ಕಾಯಿಲೆಗೆ ಪ್ರತಿಯೊಂದು ಜನರಿಗೆ ಸಹಾಯ ಆಗಲಿ ಅಂತ ಒಂದು ಮಾಸ್ಕಿಂದ ಹಿಡಿದು ಏನು ಆರೋಗ್ಯ ಕಿಟ್ಟಿಂದ ಹಿಡಿದು ಮತ್ತು ಈಗ ಹಾರದ ಕಿಟ್ಟನ್ನು ವಿತರಣೆ ಮಾಡಬೇಕು ಅಂತ ಕೂಡ ಚರ್ಚೆ ಆಗಿದೆ ಇದೆಲ್ಲ ಈ ರೋಗ ಬೇಗ ತೊಲಗಲಿ ಅಂತ ನಾನು ಆ ಶಿವನಲ್ಲಿ ಪ್ರಾರ್ಥಿಸ್ತೀನಿ ಉಪ್ಪರಕನಳ್ಳಿ ಶಿವಕುಮಾರ ಆರಾಧ್ಯ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಾರಾಯಣಗೌಡರು ಹಾಗೂ ಜಿಲ್ಲಾಧ್ಯಕ್ಷರು ಉಪಸ್ಥಿತರಿದ್ದರು ಹಾಗೂ ಗ್ರಾಮದಲ್ಲಿ ಅನೇಕ ಗ್ರಾಮಸ್ಥರು ಕೂಡ ಬಂದು ಇವತ್ತಿನ ಮೆಡಿಸಿನ್ ಕಿಟ್ನ ಫಲಾನುಭವಿಗಳಾದರು ಅದೇ ರೀತಿ ಐಸೋಲೇಷನ್ ಹಾಗೂ ಕೋವಿಡ್ ನಿಯಮಗಳನ್ನ ಅನುಸರಿಸಿಕೊಂಡು ಇವತ್ತಿನ ಮೆಡಿಸಿನ್ ಕಿಟ್ಗಳನ್ನ ವಿತರಣೆ ಮಾಡಲಾಯಿತು ಅನೇಕ ಬಿಜೆಪಿ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಕೂಡ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕರೋನಾ ಮಹಾಮಾರಿಯನ್ನು ಓಡಿಸುವಂಥ ಎಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ಕಾರ್ಯಕರ್ತರು ಸಹ ಪಾಲನೆ ಮಾಡಿದರು ಹೆಸರು ಅಮಿತ್ ಅಂತ ನನ್ನ ಹೆಸರು ಜಿಲ್ಲಾ ಸಾಮಾಜಿಕ ಜಾಲತಾಣದ ಸದಸ್ಯ